ಎಚ್ ಡಿ ಕೋಟೆ ಜೆಡಿಎಸ್ ಅಭ್ಯರ್ಥಿ ಯಾರು ಮಾಜಿ ಶಾಸಕ ಚಿಕ್ಕಣ್ಣ ಮಗ ಜಯಪ್ರಕಾಶ್ಗೆ ಸಿಗುತ್ತಾ ಅನಿಲ್ ಚಿಕ್ಕಮಾಧು ವರ್ಸಸ್ ರಂಜಿತಾ ಚಿಕ್ಕಮಾಧು ಆಗುತ್ತಾ ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ಸೊ ಯಾರು ಎಚ್ ಡಿ ಕೋಟೆಯ ಜೆಡಿಎಸ್ ಅಭ್ಯರ್ಥಿ ಅನ್ನೋ ಒಂದು ಕುತೂಹಲ ಕಾಡ್ತಾ ಇದೆ ಈಗಾಗಲೇ ಪಂಚರತ್ನ ಯಾತ್ರೆ ಮೈಸೂರನ್ನ ತಲುಪಿದೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಈಗಾಗಲೇ ಮೈಸೂರಿನ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಕೂಡ ಆಗಿದೆ ಅವರು ಎಚ್ ಡಿ ಕೋಟೆಯನ್ನು ನಿರೀಕ್ಷೆ ಮಾಡಲಾಗಿತ್ತು ಅನೌನ್ಸ್ ಮಾಡ್ತಾರೆ ಮೊದಲ ಪಟ್ಟಿಯಲ್ಲಿ ಅಂತ ಬಟ್ ಮೊದಲ ಪಟ್ಟಿಯಲ್ಲಿ ಆ ಹೆಸರನ್ನು ಘೋಷಣೆ ಮಾಡಲಿಲ್ಲ ಯಾರಾಗಬಹುದು ಎಚ್ ಡಿ ಕೋಟೆಯ ಜೆ ಡಿ ಎಸ್ ಅಭ್ಯರ್ಥಿ ಅನ್ನೋ ಒಂದು ಕುತೂಹಲ ಈ ಕ್ಷಣಕ್ಕೂ ಇದೆ ಜಿ ಟಿ ದೇವೇಗೌಡರು ತಮ್ಮ ಆಪ್ತ ಜೊತೆಗೆ ಮಾಜಿ ಎಮ್ ಎಲ್ ಎ ಚಿಕ್ಕಣ್ಣವರ ಮಗ ಜೈಪ್ರಕಾಶ್ಗೆ ಟಿಕೆಟ್ ಕೊಡಬೇಕು ಅಂತ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಈಗಾಗಲೇ ನಾವು ಹೈಕಮಾಂಡ್ಗೆ ಅಂದರೆ ಜೆ ಡಿ ಎಸ್ ವರಿಷ್ಠರಿಗೆ ಜಯಪ್ರಕಾಶ್ ಹೆಸರನ್ನು ಸೂಚನೆ ಕೊಟ್ಟಿದ್ದೇವೆ ಅವ್ರ ಹೆಸರನ್ನು ಶಿಫಾರಸ್ಸು ಮಾಡಿದ್ದೇವೆ ಮೈಸೂರಿಂದ ನಾನಾಗಲಿ ಸಾರಾ ಮಹೇಶ್ ಆಗಲಿ ಅಂತ ಜಿ ಟಿ ದೇವೇಗೌಡರು ಹೇಳಿದರು ಬಟ್ ಅಧಿಕೃತವಾಗಿ ಬರಲಿ ಹೆಸರು ಅನ್ನೋದನ್ನು ವೆಯ್ಟ್ ಮಾಡಿಸಿದ್ದಾರೆ ಸ್ವತಃ ಈ ಮಾತನ್ನ ಜಿ ಟಿ ದೇವೇಗೌಡರು ಹೇಳಿದರು ಕೆಲವೊಂದಿಷ್ಟು ಮಂದಿ ಆಕಾಂಕ್ಷಿಗಳ ಪಟ್ಟಿ ಕೂಡ ಇದೆ ಎಚ್ ಡಿ ಕೋಟೆಯಲ್ಲಿ ಜೆ ಡಿ ಎಸ್ ಆಕಾಂಕ್ಷಿಗಳ ಪಟ್ಟಿ ಇನ್ನು ಇಂಟ್ರೆಸ್ಟಿಗೆ ಏನಪ್ಪಾ ಅಂದರೆ ಸಿಟಿ ಎಮ್ ಎಲ್ ಎ ಅನಿಲ್ ಚಿಕ್ಕಮಾಧು ಏನಿದ್ದಾರೆ ಕಾಂಗ್ರೆಸ್ನ ಅವರು ಚಿಕ್ಕಮಾಧು ಜೆ ಡಿ ಎಸ್ನಿಂದ ಹಿಂದೆ ಎಮ್ ಎಲ್ ಎ ಆಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರ ಮಗ ಅನಿಲ್ ಚಿಕ್ಕಮಾಧು ಕಾಂಗ್ರೆಸ್ ಬಂದು ಕಾಂಗ್ರೆಸ್ನ ನಿಂತು ಗೆದ್ದರು ಈಗ ಇಪ್ಪತ್ತ್ಮೂರಕ್ಕೆ ಅನಿಲ್ ಚಿಕ್ಕಮಾಧು ಕಾಂಗ್ರೆಸ್ನ ಅಭ್ಯರ್ಥಿ ಸೊ ಅನಿಲ್ ಕು ಅನಿಲ್ ಚಿಕ್ಕಮಾಧು ಅವರ ಸಹೋದರಿ ರಂಜಿತಾ ಚಿಕ್ಕಮಾಧು ಅಂದರೆ ಚಿಕ್ಕಮಾಧು ಅವರ ಮಗಳು ಕಾಂಗ್ರೆಸ್ನಲ್ಲಿದ್ದಂಥವ್ರು ಈಗ ಜೆ ಡಿ ಎಸ್ಗೆ ಹೋಗಿದ್ದಾರೆ ಹದಿನೈದು ದಿನಗಳ ಹಿಂದೆ ಕುಮಾರಸ್ವಾಮಿಯವರ ಸಮ್ಮುಖದಲ್ಲೇ ರಂಜಿತಾ ಚಿಕ್ಕಮಾಧು ಜಾಯ್ನ್ ಆದರು ಸೊ ಈಗಾಗಲೇ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರ ಮಗ ಹರೀಶ್ ಗೌಡ ಜೊತೆ ಸಾಕಷ್ಟು ಪ್ರಚಾರದಲ್ಲಿ ಬಿಸಿಯಾಗಿದ್ದಾರೆ ರಂಜಿತಾ ಚಿಕ್ಕಮಾದು ಸೊ ಕೆಲವೊಂದಿಷ್ಟು ಮೈಸೂರಿನ ಮೂಲೆಗಳ ಪ್ರಕಾರ ಒಂದು ಕಡೆ ಅವರ ಮಾಜಿ ಎಮ್ ಎಲ್ ಎ ಅವರ ಮಗ ಜಯಪ್ರಕಾಶ್ಗೆ ಟಿಕೆಟ್ ಕೊಡಬೇಕು ಅಂತ ಜಿ ಟಿ ದೇವೇಗೌಡರು ಜೊತೆಗೆ ಕೆಲವೊಂದಿಷ್ಟು ನಾಯಕರು ಫೋರ್ಸನ್ನು ಮಾಡ್ತಿದ್ದಾರೆ ಈಗಾಗಲೇ ರೆಕಮೆಂಡೇಷನ್ ಕೂಡ ಕಳಿಸಿದ್ದಾರೆ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಈ ನಡುವೆ ರಂಜಿತಾ ಚಿಕ್ಕಮಾದು ಜೆ ಡಿ ಎಸ್ ಸೇರ್ಪಡೆ ಆಗಿರೋದು ಎಲ್ಲೋ ಒಂದು ಕಡೆ ರಂಜಿತಾ ಚಿಕ್ಕಮಾದುಗೆ ಟಿಕೆಟ್ ಕೊಡಬಹುದಾ ಜೆ ಡಿ ಇಂದ ಅನ್ನೋ ಚರ್ಚೆ ಕೂಡ ಶುರುವಾಗ್ತಾ ಇದೆ ಇಲ್ಲಿ ನಾವು ಕೆಲವೊಂದಿಷ್ಟು ಕ್ಷೇತ್ರಗಳ ಪೈಪೋಟಿನೇ ಹಾಗೆ ಬ್ರದರ್ಸ್ ಅಣ್ಣ ತಮ್ಮಂದರು ಪೈಪೋಟಿ ಮಾಡ್ತಾರೆ ಅಪ್ಪ ಮಕ್ಕಳ ಪೈಪೋಟಿ ಮಾಡ್ತಾರೆ ಎಚ್ ಡಿ ಕೋಟೆ ಕೂಡ ಅದೇ ರೀತಿ ಕಾಳಗಕ್ಕೆ ಆಗಬಹುದಾ ಸಾಕ್ಷಿ ಆಗಬಹುದಾ ಅಣ್ಣ ಹೊಸ ತಂಗಿ ಅಣ್ಣ ತಂಗಿ ಪೈಪೋಟಿಗೆ ಸಾಕ್ಷಿ ಆಗುತ್ತೆ ಎಚ್ ಡಿ ಕೋಟೆ ಅನ್ನೋ ಒಂದು ಲೆಕ್ಕಾಚಾರ ಶುರುವಾಗ್ತಾ ಇದೆ ಸುಮ್ಮನೆ ರಂಜಿತಾ ಚಿಕ್ಕಮದುವಿಗೆ ಟಿಕೆಟ್ ಕೊಟ್ಟರೆ ಹೇಗಿರುತ್ತೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಜೆ ಡಿ ಎಸ್ನಲ್ಲಿ ಜಯಪ್ರಕಾಶ್ ತುಂಬ ಸ್ಟ್ರಾಂಗ್ ಆಸ್ಪರೆಂಟ್ ಆಗಿದ್ದಾರೆ ಚಿಕ್ಕ ಚಿಕ್ಕಣ್ಣ ಕಾಂಗ್ರೆಸ್ನಲ್ಲಿದ್ದರು ಹಿಂದೆ ಕಾಂಗ್ರೆಸ್ನಲ್ಲಿದ್ದು ಅವರು ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗಿದ್ರು ಒಮ್ಮೆ ಅದಾದಮೇಲೆ ಅನಿಲ್ ಚಿಕ್ಕಮಾಧು ಕಾಂಗ್ರೆಸ್ಗೆ ಮೇಲೆ ಜಯಪ್ರಕಾಶ್ ಜೆ ಡಿ ಎಸ್ಗೆ ಬಂದು ಸಪೋರ್ಟ್ ಮಾಡಿ ಈಗ ಜೆ ಡಿ ಎಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಹಾಗಾಗಿ ಚಿಕ್ಕಣ್ಣ ಅವರ ಮಗ ಜಯಪ್ರಕಾಶ್ ಸಿಗುತ್ತಾ ಅಥವಾ ಅನಿಲ್ ಚಿಕ್ಕಮಾಧು ಅವರ ಮಗಳು ರಂಜಿತಾ ಚಿಕ್ಕಮಾಧುಗೆ ಟಿಕೆಟ್ ಸಿಗುತ್ತಾ ಜೆ ಡಿ ಎಸ್ಸಿಂದ ಯಾರು ಎಚ್ ಡಿ ಕೋಟೆಯ ಜೆ ಡಿ ಎಸ್ ಅಭ್ಯರ್ಥಿ ಇಲ್ಲಿ ಅಣ್ಣ ವರ್ಸಸ್ ತಂಗಿ ಪೈಪೋಟಿ ಎದುರಿಸ್ಬೇಕಾ ಅಥವಾ ಅನಿಲ್ ಚಿಕ್ಕಮಾದು ವರ್ಸಸ್ ಜಯಪ್ರಕಾಶ್ ಚಿಕ್ಕಣ ಮಾಜಿ ಎಮ್ ಎಲ್ ಎಗಳ ಮಕ್ಕಳ ನಡುವೆ ಕಾಳಗ ಶುರುವಾಗುತ್ತಾ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಎಚ್ ಡಿ ಕೋಟೆಗೆ ಜೆ ಡಿ ಎಸ್ ಅಭ್ಯರ್ಥಿ ಯಾರಾದರೆ ಜೆ ಡಿ ಎಸ್ ಅನ್ನೋ ಲೆಕ್ಕಾಚಾರ ನಿಮಗೆ ಇದೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಒಪಿನಿಯನನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು